ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆ ವಿವರ್ಸ್ ವಿವರ್ಸ್ ಇವತ್ತು ದೇವ್ರ ಮನೆಗೆ ಸಂಬಂಧಿಸ್ಬಿಟ್ಟರೆ ಇನ್ನೂ ಕೆಲವೊಂದು ಟಿಪ್ಸ್ನ ನಿಮ್ಮೊಂದಿಗೆ ತಂದಿದ್ದೀನಿ ಮೋಸ್ಟ್ ರಿಕ್ವೆಸ್ಟು ಇನ್ನೂ ಸ್ವಲ್ಪ ಟಿಪ್ಸ್ ತೋರಿಸಿ ಅಂತ ಕೇಳಿರೋದಕ್ಕೋಸ್ಕರ ಈ ಟಿಪ್ಸನ್ನ ನಾನು ಮಾಡ್ತಾ ಇದ್ದೀನಿ ಯೂಸ್ಫುಲ್ ಟಿಪ್ಸ್ ಇದು ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿದೆ ಬನ್ನಿ ಆ ಟಿಪ್ಸ್ ಏನೇನಂತ ನೋಡ್ಕೊಂಬರೋಣ ಮೊದಲನೇ ಟಿಪ್ ಏನಪ್ಪ ಅಂತೇಳಿದ್ರೆ ದೇವ್ರ ಮನೆಯಲ್ಲಿ ಈ ಥರ ಮಾಡೋದ್ರಿಂದ ಯಾವ ಥರ ಅಂದರೆ ಒಂದು ಮಣ್ಣಿನ ದೀಪ ತಗೊಳ್ಳಿ ಮಣ್ಣಿನ ದೀಪದಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಇದೆ ಅಲ್ಲ ಆ ಕಾಳು ಸ್ವಲ್ಪ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಸ್ವಲ್ಪ ಪಚ್ಚ ಕರ್ಪೂರ ಈ ನಾಲ್ಕು ಜೊತೆಗೆ ಇದ್ರ ಜೊತೆಗೆ ಸ್ವಲ್ಪ ಜವಾದಿ ಪೌಡ್ರ್ ಹಾಕಬೇಕಾಗತ್ತೆ ಇದನ್ನೆಲ್ಲ ಹಾಕಿ ದೇವ್ರ ಮನೆಯಲ್ಲಿ ಇಡೋದ್ರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ಒಳ್ಳೆ ಸ್ಮೆಲ್ ಕೂಡ ಕೊಡ್ತಾ ಇರತ್ತೆ ಒಳ್ಳೆ ಫರ್ಫ್ಯೂಮ್ ಸ್ಮೆಲ್ ಪರ್ಫ್ಯೂಮ್ ಅಂತ ಹೇಳೋದಕ್ಕಿಂತ ಇನ್ನೂ ಜಾಸ್ತಿ ಒಳ್ಳೆಯ ಸ್ಮೆಲ್ಲು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದನ್ನು ದೇವ್ರ ಮನೆಯಲ್ಲಿ ಯಾವುದೋ ಒಂದು ಜಾಗದಲ್ಲಿ ಇಡ್ಬಿಡಿ ನಾನು ಅಲ್ಲಿ ಇಡ್ತಾ ಇದ್ದೀನಿ ನಿಮಗೆಲ್ಲಿ ಸ್ಪೇಸ್ ಇರುತ್ತೋ ಅಲ್ಲಿ ಇಡ್ಬಿಡಿ ಇಡೋದ್ರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ನಿಮಗೆ ಸಿಗತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಾವು ದೀಪ ಹಚ್ತಾ ಇರ್ತೀವಿ ದಿನನಿತ್ಯ ಬಳಸ್ತಾ ಇರ್ತೀವಿ ಒಂದೊಂದು ಸರಿ ಕೆಲವೊಂದು ಸಾರಿ ಗ್ರೀನ್ ಕಲರ್ ಬಂದುಬಿಡತ್ತೆ ಈ ಥರ ಹಾಗೇನಪ್ಪ ಮಾಡ್ಬೇಕಂತ ಹೇಳಿದ್ರೆ ಈ ಕರ್ಪೂರ ಇದೆ ಅಲ್ಲ ಈ ಕರ್ಪೂರ ದೀಪ ಸುತ್ತಲೂ ಅಂದರೆ ಎಣ್ಣೆ ಹಾಕೋ ಸುತ್ತಲೂ ಸೆಂಟ್ರಲ್ಲಿ ಹಾಕಕ್ಕೆ ಹೋಗ್ಬೇಡಿ ಆ ಕೊನೆ ಭಾಗದಲ್ಲಿ ಸುತ್ತಲೂ ಸ್ವಲ್ಪ ಪುಡಿ ಮಾಡಿ ಹಾಕಿ ನಂತರ ಎಣ್ಣೆ ಹಾಕಿ ದೀಪ ಹಚ್ಚೋದ್ರಿಂದ ಗ್ರೀನ್ ಕಲರ್ ಏನು ಬರುತ್ತೆ ಅದು ಆಗೋದಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟಿಪ್ಪೇನಪ್ಪ ನಾವು ಹಚ್ಚೋ ದೀಪ ಮೊದಲು ಬತ್ತಿ ಹಾಕಿ ಎಣ್ಣೆ ಹಾಕ್ತೀವಿ ಆ ಥರ ಮಾಡಬಾರ್ದು ಇದನ್ನು ನಾ ದೇವಸ್ಥಾನದಲ್ಲಿ ಹೇಳಿರೋದು ಮೊದಲಿಗೆ ಎಣ್ಣೆ ಹಾಕಿ ನಂತರ ಬತ್ತಿ ಹಾಕಿ ದೀಪ ಹಚ್ಚಬೇಕಂತೆ ಸೊ ಆ ಥರ ಮಾಡಿದ್ರೇ ನಮ್ಗೆ ಸಹ ಹಚ್ಚೋ ನಾವೇನು ಪೂಜೆ ಮಾಡ್ತೀವಿ ಅಪಾರ ಸಿಗೋದು ನೆಕ್ಸ್ಟ್ ನೀವೇನಾದ್ರೂ ಈ ಥರ ತಪ್ಪು ಮಾಡ್ತಿದ್ರೆ ಈ ಥರ ಚೇಂಜ್ ಮಾಡ್ಕೊಳ್ಳಿ ಮೊದಲು ಎಣ್ಣೆ ಹಾಕಿ ನಂತರ ಬತ್ತಿ ಹಾಕಿ ದೀಪ ಹಾಚಬೇಕು ನೆಕ್ಸ್ಟ್ ಟಿಪ್ ನೋಡೋಣ ಕಾಮಾಕ್ಷಿ ದೀಪಕ್ಕೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಕಾಮಾಕ್ಷಿ ದೀಪಕ್ಕೆ ಹೂವು ಇಡೋದಕ್ಕೆ ಆಗೋಲ್ಲ ನೋಡಿ ಬಿದ್ದೋಗುತ್ತೆ ಒಂದೊಂದ್ಸರಿ ನಿಲ್ದತ್ತೆ ಸ್ವಲ್ಪ ದೀಪ ಊರಿಗೆ ಏನಪ್ಪ ಆಗುತ್ತೆ ಅಂದರೆ ದೀಪದಲ್ಲಿ ಬಿದ್ದೋಗಿ ದೀಪ ಹಾರುವ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ಮೆಥಡನ್ನ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿ ವರ್ಕ್ ಆಗುತ್ತೆ ಏನಿಲ್ಲ ಒಂದು ಮೂರು ನಾಲ್ಕು ಹೂವು ತಗೊಂಡು ಟೈಟಾಗಿ ಒಂದು ದಾರದಿಂದ ಚೆನ್ನಾಗಿ ಟೈಟಾಗಿ ಕಟ್ಟಿಬಿಡಿ ಟೈಟಾಗಿ ಕಟ್ಟಬೇಕು ಲೂಸಾಗಿ ಕಟ್ಟಿದ್ರೆ ಮತ್ತೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ಟಿಪ್ಸ್ ಗೊತ್ತಿರುತ್ತೆ ಆದರೂ ನಿಮಗೆ ರಿಮೈಂಡ್ ಮಾಡ್ದಂಗೆ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಟೈಟಾಗಿ ಕಟ್ಟಿ ಈ ಥರ ಇಡೋದ್ರಿಂದ ಯಾವುದೇ ರೀತಿ ಬಿದ್ದರೂ ಸಹ ಹಿಂದ್ಗಡೆಗೆ ಬಿದ್ದೋ ಬಿದ್ದೋಗುತ್ತೆ ಮುಂದೆ ಅಂತೂ ಬೀಳೋದಿಲ್ಲ ಸೊ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಹೂವು ನೀಟಾಗಿ ಕೂರುತ್ತೆ ಸೊ ಅದರಲ್ಲ ಇನ್ನೊಂದು ಟಿಪ್ ತೋರಿಸ್ತೀನಿ ಏನಪ್ಪ ಅಂದ್ರೆ ಸ್ವಲ್ಪ ಡಿಸೈನ್ ಆಗಿ ಮಾಡಬೇಕು ಈ ಫಂಕ್ಷನ್ ಟೈಮಲ್ಲಿ ಅಂದಕ್ಕೆ ಕಾಮಾಕ್ಷಿ ದೀಪಕ್ಕೆ ಈ ಥರ ಡಬಲ್ ಸೈಡೆಡ್ ಸ್ಟಿಕ್ಕರ್ ಇರುತ್ತಲ್ಲ ಡಬಲ್ ಸೈಡ್ ಸ್ವಲ್ಪ ಸ್ಟ್ರಾಂಗ್ ಇರೋದು ತೊಗೊಳ್ಳಿ ಚೆನ್ನಾಗಿಲ್ದಿರೋದು ತಗೊಂಡ್ರೆ ಬಿದ್ದೋಗುತ್ತೆ ತೊಗೊಂಡು ಈ ಥರ ಹಣ್ಸಿ ಈ ಥರ ಹೂವು ಮಾ ಹೂವು ಡೆಕೋರೇಷನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿ ವರ್ಕ್ ಆಗುತ್ತೆ ಸಲೋ ಟೆಪ್ ತೊಗೊಂಡು ಎಲ್ಲ ಹೂವೂ ಅದರ ಜೋಡಿಸಿ ಇಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ದೇವಸ್ಥಾನದಲ್ಲಿ ಕೊಡುವಂಥ ತೀರ್ಥ ಯಾರಿಗಿಷ್ಟ ಇಲ್ಲಿ ಹೇಳಿ ತೀರ್ಥ ಅಂದರೆ ಸೊ ಸಾರಿ ಕೊಟ್ಟರೆ ಇನ್ನೊಂದು ಸ್ವಲ್ಪ ಕೊಡಬಾರ್ದ ಅಂತ ಅನಿಸುತ್ತೆ ಆ ತೀರ್ಥನ ನಾವು ಮನೆಯಲ್ಲೇ ಮಾಡ್ಕೋಬೋದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೋಬೋದು ನಾನು ಎಷ್ಟು ಕ್ವಾಂಟಿಟಿಗೆ ಒಂದು ಲವಂಗ ಒಂದು ಏಲಕ್ಕಿ ಎರಡನ್ನು ಎರಡನ್ನೂ ಕ್ರಶ್ ಮಾಡ್ಕೊಂಬಂದಿದ್ದೀನಿ ತರತರಿಯಾಗಿ ಕ್ರಷ್ ಮಾಡ್ಕೋಬೇಕು ಆ ಪೌಡ್ರನ್ನ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಪಚ್ಚೆ ಕರ್ಪೂರ ಒಂದು ಚಿಟಿಕೆ ಅಷ್ಟು ಜಾಸ್ತಿ ಹಾಕಬಾರ್ದು ಉರಿಯುತ್ತೆ ಹೊಟ್ಟೆ ಒಳಗೆ ಹೋದಾಗ ಪಚ್ಚ ಕರ್ಪೂರ ನಂತರ ತುಳಸಿ ಒಂದು ಎಲೆ ತುಳಸಿ ತುಳಸಿನ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ದೇವ್ರ ಮೇವೇದ್ಯ ಇಟ್ಟು ಮತ್ತು ನೀವು ಸ್ವೀಕರಿಸೋದ್ರಿಂದ ಆ ಟೇಸ್ಟ್ ಏನಿರುತ್ತೆ ದೇವಸ್ಥಾನದಲ್ಲಿ ಕೊಡುವಂಥ ಅಂತ ತೀರ್ಥ ಸೇಮ್ ಅದೇ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಆ ಸ್ಮೆಲ್ ಆಗಲಿ ಆ ಟೇಸ್ಟ್ ಆಗಲಿ ಸೇಮ್ ಹಾಗೆ ಇರುತ್ತೆ ಫೋಟೋಗಳು ಒರೆಸೋದು ಏನಪ್ಪ ಮಾಡ್ತೀವಂದ್ರೆ ನೀರು ಹಾಕಿ ಒರೆಸ್ಬಿಡ್ತೀವಿ ಇಲ್ಲ ಜಾಸ್ತಿ ತೇವ ಬಟ್ಟೆದಲ್ಲಿ ಒರೆಸ್ಬಿಡ್ತೀವಿ ಆಗೇನಪ್ಪ ಆಗತ್ತಂದರೆ ಒಳಗಡೆ ಎಲ್ಲ ನೀರು ಹೋಗಿ ಆ ಫೋಟೋ ಫ್ರೇಮ್ ಏನಿರುತ್ತೆ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಏನಪ್ಪ ಮಾಡಬೇಕಂದ್ರೆ ಒಂದು ಡ್ರೈ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೋಬೇಕು ಒರೆಸಿದಾದ್ಮೇಲೆ ಸ್ವಲ್ಪ ಒಂದು ನಿಮ್ಮ ಫೋಟೋ ದೊಡ್ದಿದ್ರೆ ಸ್ವಲ್ಪ ಕ್ವಾಂಟಿಟಿ ತೊಗೊಳ್ಳಿ ನಾನು ಈ ಚಿಕ್ಕ ಫೋಟೋಗೆ ಸ್ವಲ್ಪ ಅಷ್ಟು ಶ್ಯಾಂಪೂ ತೊಗೊಂಡಿದ್ದೀನಿ ಶ್ಯಾಂಪು ತಗೊಂಡು ಎಲ್ಲ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿ ಸ್ವಲ್ಪ ತೇವ ಬಟ್ಟೆ ನೀರು ಆ ಬಟ್ಟೆಗಂಟಿರ್ಬೇಕಷ್ಟೇ ಸೋರೋ ಹಂಗಿರಬಾರ್ದು ಸ್ವಲ್ಪ ನೀರು ತಗೊಂಡು ಚೆನ್ನಾಗಿ ಹಿಂಡಿ ನಂತರ ಒರೆಸ್ ನೋಡಿ ಆಗುತ್ತೆ ಒಳ್ಳೆ ಶೈನಿಂಗ್ ಕೂಡ ಕೊಡುತ್ತೆ ಆ ಗ್ಲಾಸು ಪಳಪಳ ಅಂತ ಒಳಿತಾ ಇರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಶಾಂಪು ಹಾಕಿರೋದ್ರಿಂದ ನೀಟಾಗಿ ಹೋಗುತ್ತೆ ನೀರು ಸೋರೋ ಹಂಗಿರಬಾರ್ದು ಮೊದಲೇ ಹೇಳ್ತಾ ಇದ್ದೀನಿ ನೀರು ಫುಲ್ಲು ಇಂಡ್ಕೊಬೇಕು ಬಟ್ಟೆಯಲ್ಲಿ ಇಟ್ಕೊಂಡು ನಂತರ ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಂಬೇಡಿ ಅದರಲ್ಲಿ ಇನ್ನೊಂದು ಟಿಪ್ಪು ಶಾಂಪೂ ಇಲ್ಲ ಇಷ್ಟ ಇಲ್ಲ ಅಂತ ಹೇಳೋರು ಮನೇಲಿ ವಿಭೂತಿ ಇದ್ದೇ ಇರುತ್ತೆ ಸ್ವಲ್ಪ ವಿಭೂತಿ ಹಾಕಿ ಒರೆಸೋದ್ರಿಂದ ಫೋಟೋ ನೀಟಾಗಿ ಕ್ಲೀನ್ ಆಗುತ್ತೆ ಸೂಪರಾಗಿ ವರ್ಕ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ವರ್ಕ್ ಆಗುತ್ತೆ ನೀಟಾಗಿ ಏನಿದೆಯೋ ವಿಭೂತಿ ಹಾಕಿ ಚೆನ್ನಾಗಿ ಕೈಯಲ್ಲಿ ಉಜ್ಕೋಬೇಕು ಸುತ್ತಲೂ ಆ ಗ್ಲಾಸ್ ಸುತ್ತು ಏನಿರುತ್ತೋ ಅಲ್ಲೆಲ್ಲರೂ ನೀಟಾಗಿ ಉಜ್ಜಿ ನಂತರ ಒಂದು ಡ್ರೈ ಬಟ್ಟೆಯಲ್ಲಿ ಏನು ಯಾವುದೇ ರೀತಿ ತೇವ ಬಟ್ಟೆ ಅವಶ್ಯಕತೆ ಇಲ್ಲ ಡ್ರೈ ಬಟ್ಟೆ ಹೊರಿಸ್ಕೊಂಡ್ಬಿಟ್ರೆ ಫೋಟೋ ನೀಟಾಗಿ ಆಗತ್ತೆ ಈ ಟಿಪ್ಸೆಲ್ಲ ನಾನು ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡಿ ನಾನು ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನಾವೆಲ್ಲಾದರೂ ಹೋದ್ರೆ ಏನೋ ಒಂದು ಗಮನಿಸ್ತಾ ಇರ್ತೀವಲ್ಲ ಏನು ಮಾಡ್ತಿರ್ತಾರೆ ಅಂತ ಸೊ ನಾನು ಅದೇ ರೀತಿ ಗಮನಿಸಿ ಈ ಟಿಪ್ಸೆಲ್ಲ ನೋಡಿ ಸೊ ನಿಮಗೋಸ್ಕರ ನಿಮ್ಮ ಮುಂದೆ ತಂದಿದ್ದೀನಿ ನೆಕ್ಸ್ಟ್ ಇಪ್ಪ ಏನಪ್ಪ ಅಂದರೆ ಬೆಂಕಿಪಟ್ಣ ಬೆಂಕಿಪಟ್ನ ದೇವ್ರ ಮನೇಲಿ ಇಲ್ಲ ಅಂದರೆ ದೀಪ ಹಚ್ಚೋದಕ್ಕೆ ಆಗೋಲ್ಲ ಏನಪ್ಪ ಆಗುತ್ತೋ ಒಂದೊಂದ್ಸರಿ ಗೊತ್ತಿಲ್ಲದೇನೋ ತೇವಾಗ್ಬಿಡತ್ತೆ ಎಣ್ಣೆ ಆಗಿಬಿಡತ್ತೆ ಹಚ್ಚೋವಾಗ ತುಂಬಾ ಕಷ್ಟ ಆಗುತ್ತೆ ಆಗ ಅಂಗಡಿಗೆ ಓಡೋಗ್ಬೇಕು ಆಗೇನಪ್ಪ ಮಾಡಬೇಕಂದ್ರೆ ಒಂದು ಅಷ್ಟು ಬೆಂಕಿಪಟ್ನ ತಗೊಂಬಂದು ಒಂದು ಯಾವುದೇ ಒಂದು ಪ್ಲಾಸ್ಟಿಕ್ ಕಂಟೈನರ್ ಇಲ್ಲ ಸ್ಟೀಲು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನ ತೊಗೊಂಡು ಆ ಕಡ್ಡಿಯಲ್ಲ ಏನಿರುತ್ತೋ ಅದ್ರೊಳಗಡೆ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಹಚ್ತೀವಲ್ವ ಆ ಪೇಪರು ಆ ಪೇಪರ್ ಏನಿರುತ್ತೋ ಅದನ್ನ ಮೊದಲಿಗೆ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡ್ಕೊಂಡು ಆ ಮುಚ್ಚಲದಲ್ಲಿ ಅಂಟಿಸ್ಕೊಬೇಕು ಸೆಲ್ಲೋ ಟೇಪಿಂದನೋ ಒಳ್ಳೆ ಡಬಲ್ ಸೈಡೆಡ್ ಟೇಪಿಂದನೋ ಇಲ್ಲ ಗಮ್ಮಿಂದನೋ ಯಾವುದೋ ಒಂದು ರೀತಿ ನೀಟಾಗಿ ಅಣಿಸ್ಕೊಂಡ್ಬಿಡ್ಬೇಕು ಸ್ಟಿಕ್ ಮಾಡಿಕೊಡಿ ನೋಡಿ ಈ ಥರ ಸ್ಟಿಕ್ ಮಾಡಿಕೊಂಡು ನಂತರ ನೋಡಿ ನಾನು ಡಬಲ್ ಸೈಡೆಡ್ ಸ್ಟಿಕ್ಕರ್ ಹಾಕಿದ್ದೀನಿ ನೀಟಾಗಿ ಸ್ಟಿಕ್ ಮಾಡಿಕೊಂಡು ನಾವು ಅಣಿಸೋವಾಗಲ್ಲ ಆ ಕಡ್ಡಿನ ತಗೊಂಡು ಇದ್ರ ಮೂಲಕನೇ ಹಚ್ಕೋಬೋದು ಆಗೇನಪ್ಪ ಆಗತ್ತಂದ್ರೆ ನಮಗೆ ಕೈ ಬೆಂಕಿ ಪಟ್ನ ಸಿಗ್ದಂಗೆ ಫೀಲ್ ಆಗುತ್ತೆ ಯಾವುದೇ ರೀತಿ ಕಡ್ಡಿ ವೇಸ್ಟ್ ಆಗೋಲ್ಲ ಮತ್ತೆ ಬೆಂಕಿ ಪಟ್ನ ತೇವ್ ಅಂತ ಫೀಲ್ ಇರಲ್ಲ ಬೇಗ ತಕ್ಷಣಕ್ಕೆ ಸಿಗುತ್ತೆ ಇದನ್ನ ಬೇಕಾದ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಕೋಬೋದು ಸೇಫ್ಟಿಯಾಗಿ ಇರುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ ಮನೇಲಿ ಈ ಥರ ವಿಗ್ರಹಗಳು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಗಿಫ್ಟ್ ಆಗಿರ್ಬೋದು ಇಲ್ಲ ದೇವರ ಮನೇಲಿ ಇಟ್ಟಿರ್ಬೋದಾಗಿದ್ದು ಹೂವು ಇಡಬೇಕು ಪೂಜೆ ಮಾಡಬೇಕು ಹೂವು ನಿಲ್ಲೋದೇ ಇಲ್ಲ ನೋಡಿ ಒಂದೊಂದ್ಸರಿ ನಿಲ್ಲತ್ತೆ ಒಂದೊಂದ್ಸರಿ ಬಿದ್ದೋಗುತ್ತೆ ಏನಪ್ಪ ಮಾಡಬೇಕಂದ್ರೆ ಈ ಟಿಪ್ನ ಟ್ರೈ ಮಾಡಿ ನೋಡಿ ಒಂದು ಮನೇಲಿ ಯಾವುದೋ ಒಂದು ಪೆನ್ ಕ್ಯಾಪ್ ಇದ್ದೇ ಇರುತ್ತೆ ಆ ಪೆನ್ ಕ್ಯಾಪ್ನ ತಗೊಂಡು ಇಲ್ಲಗಡೆ ಸೆಲೋ ಟೆಪ್ ತೊಗೊಂಡು ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಸ್ಟಿಕ್ ಮಾಡಿ ಇಡೋದ್ರಿಂದ ಹೂವು ನೀಟಾಗಿ ಇಡ್ಬೋದು ಯಾವುದೇ ರೀತಿ ಬೀಳೋದಿಲ್ಲ ತೋರಿಸ್ತೀನಿ ನಿಮಗೆ ಯಾವುದೋ ಒಂದು ವೇಸ್ಟಾಗಿ ಇದ್ದೇ ಇರುತ್ತೆ ಪೆನ್ ಕ್ಯಾಪ್ ತೊಗೊಂಡು ಈ ಥರ ಯೂಸ್ ಮಾಡ್ಕೊಳ್ಳಿ ಬಿಸಾಡೋ ಬದಲು ನೀಟಾಗಿ ಒಂದು ಎರಡು ಲೇಯರು ಚೆನ್ನಾಗಿ ಟೈಟಾಗಿ ಸ್ಟಿಕ್ ಮಾಡಬೇಕು ಇಲ್ಲಾಂದರೆ ಸ್ಟ್ರಾಂಗ್ ಇಲ್ಲ ಅಂದರೆ ಆ ಸೆಲ್ಲೋ ಟೈಪು ಬಿದೋಗ್ಬಿಡುತ್ತೆ ಒಂದು ಎರಡು ಸರಿ ಒಂದು ಎರಡು ಎರಡು ಸಲ ಹಾಕಿ ಸ್ಟಿಕ್ ಮಾಡಿ ಟೈಟಾಗಿ ನೀಟಾಗಿ ಕೂರುತ್ತೆ ಹೂವು ಏನು ಅಷ್ಟೊಂದು ವೆಯ್ಟ್ ಇರೋದಿಲ್ವಲ್ಲ ಇಡೋದು ಒಂದು ಎರಡು ಹೂವು ಅಲ್ವಾ ಅದಕ್ಕೋಸ್ಕರ ನೀಟಾಗಿ ಕಾಣುತ್ತೆ ನಾನು ಎರಡು ಲೇಯರ್ ಹಾಕ್ತೇನೆ ನೋಡಿ ನೀಟಾಗಿ ಲೂಸ್ ಆಗ್ಬಾರ್ದು ಅಂತ ನೋಡಿ ಈಗ ಹೂವು ಇಟ್ಕೊಳ್ಳೋಣ ಸ್ವಲ್ಪ ಸ್ಟ್ರಾಂಗ್ ಆಗೋಕೆ ಸೆಲ್ಲೋ ಟೈಪು ಒಂದು ಎರಡು ಮೂರು ಲೇಯರ್ ಹಾಕಿ ಏನು ತೊಂದರೆ ಇಲ್ಲ ಈ ವಿಗ್ರಹಗಳನ್ನೇನು ಜಾಸ್ತಿ ತೊಳೆಯಲ್ವ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಒಂದು ಸಾರಿ ಹಾಕಿಟ್ರೆ ಸಾಕು ನೀಟಾಗಿ ಹೂವು ಇಟ್ಕೊಂಡು ಹೋಗ್ಬೋದು ದೇವ್ರಿಗೆ ನೈವೇದ್ಯ ನೈವೇದ್ಯ ಇಲ್ಲದೆ ಯಾವತ್ತೂ ಪೂಜೆ ಮಾಡೋಕ್ಕೆ ಹೋಗಬೇಡಿ ಮನೇಲಿ ಏನೂ ಮಾಡಿಲ್ಲ ಸದ್ಯಕ್ಕೇನೂ ಇಲ್ಲ ಅಂದರೆ ಈ ಡ್ರೈ ಫ್ರೂಟ್ಸ್ ಇದ್ದೇ ಇರುತ್ತೆ ಒಣ ಆದರೂ ಇಟ್ಟೇ ಇಟ್ಟಿರ್ತೀವಿ ಒಣ ದ್ರಾಕ್ಷಿ ಆದರೂ ಇಟ್ಟು ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಇಟ್ಟು ದಯವಿಟ್ಟು ಯಾವತ್ತು ನೈವೇದ್ಯ ಇಲ್ದಂಗೆ ಯಾವತ್ತು ಪೂಜೆ ಮಾಡೋಕ್ಕೆ ಹೋಗ್ಬೇಡಿ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ದೇವ್ರ ಮನೆಗೆ ಉಪಯೋಗ ಆಗುವಂಥ ಟಿಪ್ಸು ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ ಹಾಗೆ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೆ ಈ ವಿಡಿಯೋಗಳೆಲ್ಲ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್